ಕಾಂಗ್ರೆಸ್ ನಿಂದ ಲೋಕಸಭೆಗೆ ಟಿಕೆಟ್ ಕೇಳ್ತಿದ್ದಾರೆ ಎಂಬ ಹೇಳಿಕೆಗೆ ಡಾಕ್ಟರ್ ಕೆ ಸುಧಾಕರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ನಾನು ಅಯೋಗ್ಯರ ಬಗ್ಗೆ ಮಾತನಾಡೋಲ್ಲ ಅಂತ ಡಾಕ್ಟರ್ ಕೆ ಸುಧಾಕರ್ ಬೆಂಗಳೂರಿನಲ್ಲಿ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಕೋವಿಡ್ ಆಕ್ರಮಣಗಳ ತನಿಖೆಗೆ ವಿಚಾರಣೆಗೆ ಆಯೋಗ ರಚನೆ ಆಗಿದೆ ಸರ್ಕಾರ ತನಿಖೆಯನ್ನು ಚುರುಕುಗೊಳಿಸಿದೆ ಇದು ರಾಜಕೀಯ ಪ್ರೇರಿತ ದುರುದ್ದೇಶದಿಂದ ಈ ರೀತಿ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಸಮರಕ್ಕೆ ಸಿದ್ಧನಿರುವೆ ಯಾರು ಸಫಲ ಆಗ್ತಾರೆ ಅಂತ ನೋಡೋಣ ಎಂಬ ಸವಾಲನ್ನ ಡಾಕ್ಟರ್ ಕೆ ಸುಧಾಕರ್ ಹಾಕಿದ್ದಾರೆ ತನಿಖೆ ನಡೆಸುವ ಉದ್ದೇಶ ಇದ್ದಿದ್ರೆ ಲೋಕಾಯುಕ್ತಕ್ಕೆ ಕೊಡಬಹುದಾಗಿತ್ತು ಲೋಕಾಯುಕ್ತ ಬಿಟ್ಟು ಅವರು ಹೇಳದಂತೆ ಕೇಳೋರಿಗೆ ತನಿಖೆನ ವಹಿಸಿದ್ದಾರೆ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ಟಿಕೆಟ್ ಕೇಳಿದ್ರು ಅಂತ ಹೇಳ್ತಾ ಇದ್ದಾರೆ ಸರ್ ಕಾಂಗ್ರೆಸ್ ಇಂದ ಲೋಕಸಭೆ ಚುನಾವಣೆಗೆ ಟಿಕೆಟ್ ಕೇಳ್ತಾ ಇದ್ದಾರೆ ಈಶ್ವರ್ ಅವರು ನಮ್ಮ ಬಗ್ಗೆ ನಾನು ಅಯೋಗ್ಯರ ಬಗ್ಗೆ ಎಲ್ಲ ಮಾತಾಡಲ್ಲ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಸುಧಾಕರ್ ಅವರು ಅಂತೇಳಿ ಅವರು ಕಮೆಂಟ್ ಮಾಡಿದ್ದಾರೆ ನಾನು ಅಯೋಗ್ಯರ ಬಗ್ಗೆ ಮಾತಾಡಲ್ಲ ಬೇರೆ ಹೇಳಿ ಸರ್ ಒಟ್ಟಿನಲ್ಲಿ ಒತ್ತಡ ಅಂತ ಇಲ್ಲ ಸರ್ ಕಾಂಗ್ರೆಸ್ ಇಂದ ಒತ್ತಡ ಇಲ್ಲ ಸರ್ ಸೇರ್ಪಡೆಗೆ ಇಲ್ಲ ನನಗೆ ಯಾರು ಕೂಡ ನನಗೆ ಯಾರು ಮಾತಾಡೂ ಇಲ್ಲ ಅದರ ಪ್ರಸ್ತಾವನೆನೇ ಇಲ್ಲ ಬಿಡಿ ಈಗ ಎನ್ಕ್ವೈರಿ ಕಮಿಟಿ ಆಗ್ತಾ ಇದೆ ನೀವೆಂತ ಪ್ರಶ್ನೆ ಕೇಳ್ತೀರಿ ಇಲ್ಲ ಸರ್ ಯಾಕಂದ್ರೆ ಎಸ್ಐಟಿ ಬೆಂಗಳೂರು ಎಸ್ಐಟಿ ತನಿಖೆ ಕೊಟ್ಟಾದ್ಮೇಲೆ ಬೆಂಗಳೂರಿನ ಬಹುತೇಕ ಮಾಜಿ ಕಾರ್ಪೊರೇಟರ್ಗಳು ಸೇರ್ಪಡೆ ಆಗ್ತಾ ಇದ್ರೆ ಶಾಸಕರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ ಕೇಳಿ ಬರ್ತಾ ಇದೆ ಈಗ ಅಂತೆ ಕಂತೆಗಳಿಗೆಲ್ಲ ನಾನು ಆನ್ಸರ್ ಮಾಡಕ್ ಹೋಗಲ್ಲ ನನ್ನ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಬಿಜೆಪಿ ಶಾಸಕರುಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲ ಕೂಡ ಇರ್ತಾರೆ ಎರಡು ಇಲಾಖೆಯಲ್ಲಿ ಇಟ್ಟಿದ್ದೀರಲ್ಲ ಮತ್ತೆ ವಾಟ್ ಡಸ್ ಇಟ್ ಮೀನ್ ಕಾಮನ್ ಸೆನ್ಸ್ ಅಲ್ವಾ ಇದು ಸರ್ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ ಚರ್ಚೆ ಆಗುತ್ತೆ ಟೇಬಲ್ ಆಗಬೇಕು ಅಂತ ಹೌಸ್ ಅಲ್ಲೂ ಕೂಡ ಆಗುತ್ತೆ ಬಿಜೆಪಿ ಅವರು ಆ ಒಂದು ಸಮಿತಿಯಲ್ಲಿ ಇರೋತಾರ ಸರ್ ಎಲ್ಲ ಪಾರ್ಟಿಯವರು ಇರ್ತಾರೆ ಬಿಜೆಪಿ ಅಲ್ಲ ಅಪೋಸ್ ಮಾಡ್ಲಿಲ್ವಲ್ಲ ಈಗ ಪಿಎಸಿ ರಿಪೋರ್ಟ್ ಬಗ್ಗೆ ತಾವು ವ್ಯಾಖ್ಯಾನ ಮಾಡ್ತಾ ಇದ್ದೀರಿ ಪಿಎಸಿ ರಿಪೋರ್ಟ್ ಯಾರಿಗೆ ಸೇರಿರೋದು ಗವರ್ಮೆಂಟ್ ಗೆ ಸೇರಿರೋದ ಹೌಸ್ ಗೆ ಸೇರಿರೋದ ಹೌಸ್ ಗೆ ಸೇರಿರೋದಲ್ವಾ ಅಲ್ಲಿ ಟೇಬಲ್ ಆಗಿದೆಯಾ ಚರ್ಚೆ ಆಗಿದೆಯಾ ನಿರ್ಣಯ ಆಗಿದೆಯಾ ಏನೂ ಆಗಿಲ್ಲ ಇವುದೇ ಗವರ್ಮೆಂಟ್ ರಿಪೋರ್ಟ್ ಅನ್ನೋ ತರ ಅದನ್ನ ಪಿಎಸ್ಸಿ ರಿಪೋರ್ಟ್ ಆಧರಿಸಿ ತನಿಖೆಗೆ ಆದೇಶ ಮಾಡಿದ್ದಾರೆ ದಟ್ ಇಟ್ ಸೆಲ್ಫ್ ಇಸ್ ಎ ಬ್ಲಂಡರ್ ಬ್ಲಂಡರ್ ನಂಬರ್ ಒನ್ ಲೋಕಾಯುಕ್ತನ ಬಿಟ್ಟು ನೀವು ನಿಮಗೆ ಬೇಕಾದಂತಹ ಜಡ್ಜ್ಗಳನ್ನ ನಿಮಗೆ ಬೇಕಾದಂತಹ ಕಮಿಟಿಗಳನ್ನ ಮಾಡಿಕೊಂಡು ಆದೇಶ ಮಾಡಿರೋದು ಬ್ಲಂಡರ್ ನಂಬರ್ ಟು ಈಗ ಅನೇಕ ಬ್ಲಂಡರ್ಸ್ ಮಾಡಿದಿರಿ ಅದಕ್ಕೆ ನಾನು ಹೇಳಿದ್ದು ಅನೇಕ ತಾಂತ್ರಿಕವಾಗಿರ್ತಕ್ಕಂಥ ತಪ್ಪುಗಳು ಮಾಡಿದ್ದೀರಿ ನೀವು ಕೇವಲ ರಾಜಕೀಯ ದ್ವೇಷ ಸಾಧನೆ ಮಾಡಬೇಕು ಲೋಕಸಭೆಯಲ್ಲಿ ಲಾಭ ಅದರ ಲಾಭ ಅಂತ ತಗಬೇಕು ಇಷ್ಟೇ ನಿಮ್ಮ ಉದ್ದೇಶ ಯಾಕೆ ಅಂದ್ರೆ ನಾವು ಇವ್ರ ಬಗ್ಗೆ ನಾವು ಬಹಳ ನೇರವಾಗಿ ನೇರ ನುಡಿಯನ್ನು ಮಾಡಿದ್ವಿ ನಾವು ಯಾವುದಕ್ಕೂ ಹಂಚಿಕೆ ಮಾಡ್ತಾ ಇರಲಿಲ್ಲ ಏನಿದ್ರೆ ಅದನ್ನ ಬ್ಲಾಕ್ ಇದ್ರೆ ಬ್ಲಾಕ್ ವೈಟ್ ಇದ್ರೆ ವೈಟ್ ನಾವು ಹೇಳ್ತಾ ಇದ್ವಿ